ನಮಸ್ಕಾರ ಫ್ರೆಂಡ್ಸ್, ಈ ದಿನ ನಾನು ನಿಮಗೆ ರಮಾ ಏಕಾದಶಿಯ ವಿಶೇಷತೆ ಬಗ್ಗೆ ತಿಳಿಸಿಕೊಡುತ್ತೇನೆ. ರಮಾ ಏಕಾದಶಿ ವ್ರತವನ್ನು ಪ್ರತಿ ವರ್ಷ ಅಶ್ವಿನಿ ಮಾಸದ ಕೃಷ್ಣ ಪಕ್ಷದ ಏಕಾದಶಿ ಎಂದು ಆಚರಿಸಲಾಗುತ್ತದೆ. ಈ ದಿನ ವಿಷ್ಣು ಸಮೇತ ಮಾತಾ ಲಕ್ಷ್ಮೀ ದೇವಿಯನ್ನು ಪೂಜಿಸಲಾಗುತ್ತದೆ. ರಮಾ ಏಕಾದಶಿಯನ್ನು ಅತ್ಯಂತ ಮಂಗಳಕರ ಏಕಾದಶಿ ಎಂದು ಪರಿಗಣಿಸಲಾಗಿದೆ. ಇದನ್ನು ಅಶ್ವಿನಿ ಕೃಷ್ಣ ಏಕಾದಶಿ ಎಂದು ಸಹ ಕರೆಯುತ್ತಾರೆ. ದೀಪಾವಳಿಗೆ 4 ದಿನಗಳ ಮೊದಲು ಬರುವ ಈ ರಮಾ ಏಕಾದಶಿಯು ತುಂಬ ವಿಶೇಷತೆ ಹೊಂದಿದೆ. ಈ ಏಕಾದಶಿಯಂದು ಉಪವಾಸ ಮಾಡುವುದರಿಂದ ಅನೇಕ ಪಾಪಗಳು ನಾಶವಾಗುತ್ತವೆ. ಅದೇ ಸಮಯದಲ್ಲಿ ರಮಾ ಏಕಾದಶಿ ಉಪವಾಸದ ಕಥೆಯನ್ನು ಓದುವ ಅಥವಾ ಕೇಳುವ ವ್ಯಕ್ತಿಯ ಪಾಪಗಳು ಅಳಿಸಿ ಹೋಗುತ್ತವೆ ಎನ್ನುವ ನಂಬಿಕೆ ಇದೆ. ಸಂಪತ್ತನ್ನು ಬಯಸುವವರು ಈ ಏಕಾದಶಿಯನ್ನು ಆಚರಿಸಲು ಕಾಯ್ತಾ ಇರ್ತಾರೆ, ಏಕೆಂದರೆ ಈ ದಿನ ಮಾತಾ ಲಕ್ಷ್ಮೀ ದೇವಿಯನ್ನು ಪೂಜಿಸಲಾಗುತ್ತದೆ. ರಮಾ ಏಕಾದಶಿ ಎಂದು ಲಕ್ಷ್ಮೀ ದೇವಿಯ ರಮಾದೇವಿಯ ರೂಪವನ್ನು ಮತ್ತು ಭಗವಾನ್ ವಿಷ್ಣುವಿನ ಕೇಶವ ರೂಪವನ್ನು ವಿಧಿ ವಿಧಾನಗಳ ಮೂಲಕ ಪೂಜಿಸಲಾಗುತ್ತದೆ. ರಮಾ ಏಕಾದಶಿಯನ್ನು ಆಚರಿಸುವ ಮೂಲಕ ಸಂಪತ್ತು ಮತ್ತು ಸಮೃದ್ಧಿಯನ್ನು ಗಳಿಸಬಹುದೆಂಬ ನಂಬಿಕೆ ಇದೆ. ಹಿಂದೂ ಕ್ಯಾಲೆಂಡರ ಪ್ರಕಾರ ರಮಾ ಏಕಾದಶಿಯು 20 ಸಂಜೆ 4:04 ಆರಂಭವಾಗಿ ಮರುದಿನ ಅಂದರೆ 21 5:22 ಇರುತ್ತದೆ. ಉದಯ ತಿಥಿಯ ಪ್ರಕಾರ 21 ರಮಾ ಏಕಾದಶಿ ಉಪವಾಸವನ್ನು ಆಚರಿಸಲಾಗುತ್ತದೆ. ಈ ವರ್ಷ ರಮಾ ಏಕಾದಶಿಯ ದಿನ ಬೆಳಿಗ್ಗೆಯಿಂದಲೇ ಶುಕ್ರಯೋಗವಿದ್ದು ಇದು ಸಂಜೆ 5:48 ಇರುತ್ತದೆ. ಅದಾದ ನಂತರ ಬ್ರಹ್ಮಯೋಗ ಆರಂಭವಾಗುತ್ತದೆ. ಅದೇ ಸಮಯದಲ್ಲಿ ಏಕಾದಶಿ ವ್ರತವನ್ನು ಪೂಜಿಸಲು ಶುಭ ಮುಹೂರ್ತವು ಬೆಳಿಗ್ಗೆ 7:50 ಇರುತ್ತದೆ. ರಮಾ ಏಕಾದಶಿಯ ಆರಾಧನಾ ವಿಧಾನ ಈ ರೀತಿ ಇದೆ. ಯಾರು ರಮಾ ಏಕಾದಶಿಯ ಉಪವಾಸವನ್ನು ಮಾಡಬೇಕೆಂಬ ಇಚ್ಛೆ ಉಳ್ಳುವವರು ಆ ದಿನ ಬೆಳಿಗ್ಗೆ ಅಂದರೆ 21 ಬೆಳಿಗ್ಗೆ ಬೇಗ ಎದ್ದು ಸ್ನಾನ ಮಾಡಿ ಮನೆಯ ದೇವಸ್ಥಾನದಲ್ಲಿ ಭಗವಾನ್ ವಿಷ್ಣುವಿನ ವಿಗ್ರಹ ಜೊತೆಗೆ ಮಾತಾ ಲಕ್ಷ್ಮೀ ದೇವಿಯ ಚಿತ್ರವನ್ನು ಇಡಿ. ನಂತರ ದೀಪವನ್ನು ಬೆಳಗಿಸಿ ಇದಾದ ನಂತರ ವಿಧಿ ವಿಧಾನಗಳೊಂದಿಗೆ ಪೂಜೆಯನ್ನು ಮಾಡಿ. ಮೊದಲು ಪಂಚಾಮೃತದಿಂದ ಭಗವಾನ್ ವಿಷ್ಣು ಮಾತಾ ದೇವಿಯನ್ನು ಸ್ಮರಿಸಿ, ನಂತರ ಹೂವು ಧೂಪ ದೀಪ ಮತ್ತು ತುಳಸಿ ದಳಗಳನ್ನು ಅರ್ಪಿಸಿ ಇದಾದ ನಂತರ ವಿಷ್ಣು ಸಹಸ್ರನಾಮವನ್ನು ಪಠಿಸಿ. ಅಲ್ಲದೆ ಬ್ರಾಹ್ಮಣರಿಗೆ ಅನ್ನ ನೀಡುವ ಮೂಲಕ ಹೆಚ್ಚಿನ ಅನುಗ್ರಹವನ್ನು ಈ ಏಕಾದಶಿಯಿಂದ ಪಡೆದುಕೊಳ್ಳಬಹುದು. ಈ ಏಕಾದಶಿಯೆಂದು ಮಾಡಿದ ದಾನವನ್ನು 1000 ಗೋವುಗಳ ದಾನವೆಂದು ಪರಿಗಣಿಸಲಾಗುತ್ತದೆ. ಆದ್ದರಿಂದ ಸ್ನೇಹಿತರೆ, ಈ ದಿನ ಬಡವರಿಗೆ ಸಾಧ್ಯವಾದಷ್ಟು ಅನ್ನದಾನ ಮಾಡುವುದು ಹೆಚ್ಚು ಪರಿಣಾಮಕಾರಿ ಆಗುತ್ತದೆ. ರಮಾ ಏಕಾದಶಿಯೆಂದು ಅಗತ್ಯವಿರುವವರಿಗೆ ಧಾನ್ಯಗಳನ್ನು ಸಹ ದಾನ ಮಾಡಬಹುದು, ಜೊತೆಗೆ ಒದಿಕೆ ಬೆಚ್ಚಗಿನ ಬಟ್ಟೆಗಳನ್ನು ಸಹ ದಾನ ಮಾಡಬಹುದು. ಈ ದಿನ ಚಿಕ್ಕ ಮಕ್ಕಳ ಶಿಕ್ಷಣಕ್ಕೆ ಸಂಬಂಧಿಸಿದ ವಸ್ತುಗಳನ್ನು ಸಹ ದಾನ ಮಾಡಬಹುದು. ಆದ್ದರಿಂದ ಈ ಏಕಾದಶಿ ಉಪವಾಸವು ಎಲ್ಲರ ಆಶಯಗಳನ್ನು ಈಡೇರಿಸುತ್ತದೆ ಮತ್ತು ಮೋಕ್ಷದತ್ತ ಒಲವನ್ನು ಮೂಡಿಸುತ್ತದೆ ಎನ್ನುವ ನಂಬಿಕೆ ಇದೆ. ಈ ಮೇಲಿನ ನಿಯಮಗಳನ್ನು ಅನುಸರಿಸುವ ಮೂಲಕ ಭಗವಾನ್ ವಿಷ್ಣು ಮತ್ತು ಮಾತಾ ಲಕ್ಷ್ಮೀ ದೇವಿಯ ಕೃಪೆಯನ್ನು ಪಡೆದುಕೊಳ್ಳಬಹುದು. ಧನ್ಯವಾದಗಳು.